ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಿ ಇ ಟಿ ಕೋರ್ಟ್ ಜಡ್ಜ್ಮೆಂಟ್ ಕುರಿತು ಒಂದು ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇವತ್ತಿನ ಮಟ್ಟು ಜಡ್ಜ್ಮೆಂಟ್ ಇದೆ. ಇಂದು ಹತ್ತುವರೆಗೆ ನಿಮಗೆ ಬೆಂಚ್ ಅಸೆಂಬಲ್ ಆಗುತ್ತೆ. ಅದೇ ರೀತಿ ನಿಮ್ಮದು ಕೋರ್ಟ್ ಬಂದುಬಿಟ್ಟು ನಿಮ್ಮದು ಇಶ್ಯೂನ ಬಂದುಬಿಟ್ಟು ಕೈಗೆ ಎತ್ತಿಕೊಳ್ಳೋದು. ಅರೌಂಡ್ ನಿಮಗೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಅರೌಂಡ್ ಮಧ್ಯಾಹ್ನ 1 ಗಂಟೆ ಅರೌಂಡ್ ನಿಮಗೆ ಮ್ಯಾಟ್ರನ್ನು ಕೂಡ ಕೈಗೆ ಎತ್ತಿಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ. ಮೊನ್ನೆ ಕೂಡ ಆಯಿತು, ಬಟ್ ಇಲ್ಲ ಆಯಿತು. ಮಧ್ಯಾಹ್ನ 1 ಗಂಟೆ ಅರೌಂಡ್ ನಿಮಗೆ ಮಧ್ಯಾಹ್ನದ ಹೊತ್ತಿಗೆ ನಿಮಗೊಂದು ಕೋರ್ಟ್ ನ್ಯಾಯ ಎತ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಂತರ ಇವತ್ತು ಏನೆಲ್ಲ ಡಿಸಿಷನ್ ಬರುವ ಸಾಧ್ಯತೆ ಇದೆ ಅಂದರೆ, ಕೆ ಎ ವಿಲ್ ಸಬ್ಮಿಟ್ ದ ಸೊಲ್ಯೂಷನ್ ಫಾರ್ ಕೆ ಸಿ ಡಿ 22 ರ್ಯಾಂಕ್ ಮ್ಯಾಟರ್. ಕೆ ಎಗೆ ಆರ್ಡ್ರ್ ಕೊಟ್ಟಿತ್ತು ಕೋರ್ಟು, ಅದೇ ರೀತಿ ಕೆ ಎ ಅವರು ಬಂದುಬಿಟ್ಟು ಸೊಲ್ಯೂಷನನ್ನು ಸಬ್ಮಿಟ್ ಮಾಡುತ್ತೆ ಮಾನ್ಯ ನ್ಯಾಯಾಲಯಕ್ಕೆ. ಏನಂದರೆ ಯಾವ ರೀತಿ ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಅಂತೇಳಿ ಆ ಸೊಲ್ಯೂಷನನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೆ ಎ ಬಂದುಬಿಟ್ಟು ಇಂದು ಸಲ್ಯೂಷನ್ ಮಾಡುತ್ತೆ. ಕೋರ್ಟ್ ವಿಲ್ ಗೋ ಥ್ರೂ ಇಟ್ ಆ್ಯಂಡ್ ಇನ್ವೈಟ್ ಆರ್ಗ್ಯುಮೆಂಟ್ಸ್ ಫ್ರಮ್ ಆಪೋಸಿಟ್ ಪಾರ್ಟಿ. ಕೋರ್ಟು ಅದನ್ನು ನೋಡಿ ವಿಚಾರಣೆ ಮಾಡುತ್ತೆ, ಅದೇ ರೀತಿ ಆಪೋಸಿಟ್ ಅವ್ರನ್ನು ಕೂಡ ಆರ್ಗ್ಯುಮೆಂಟ್ ಮಾಡೋಕ್ಕೆ ಒಂದು ಮನವಿ ಆದೇಶ ಕೊಡುತ್ತೆ. ಅದೇ ರೀತಿ ಈಗ ರಿಪೀಟರ್ಸ್ ಪರ ಲಾಯರು, ಅದೇ ರೀತಿ ನ್ಯಾಯಾಲಯ, ಅದೇ ರೀತಿ ಕೆ ಎ ಪರ ಇರೋ ಲಾಯರ್ಗಳು ಮುಖಾಮುಖಿಯಾಗಿ ಒಂದು ಆರ್ಗ್ಯುಮೆಂಟ್ ಕೂಡ ನಡೆಯುತ್ತೆ. ಆರ್ಗ್ಯುಮೆಂಟ್ ನಡೆದ ನಂತರ ಎಲ್ಲ ಆರ್ಗ್ಯುಮೆಂಟ್ ಮುಗಿದ ನಂತರ ಇನ್ ಕೇಸ್ ಅಸೆಪ್ಟ್ ಆದರೂ ಆಗಬೋದು, ಅಸೆಪ್ಟ್ ಆಗಿಲ್ಲ ಅಂದರೆ ಆಗಬೋದು, ಒಟ್ಟಾರೆ ಜಡ್ಜ್ಮೆಂಟ್ ಬರುವ ಸಾಧ್ಯತೆ ಇದೆ. ಇಫ್ ದ ಸೊಲ್ಯೂಷನ್ ಇಸ್ ಅಸೆಪ್ಟಬಲ್ ಆ್ಯಂಡ್ ಲಾಜಿಕಲ್ ದ ಕೋರ್ಟ್ ಮೈಟ್ ಪಾಸ್ ಎನ್ ಆರ್ಡರ್. ಇದು ಸೊಲ್ಯೂಷನ್ ಬಂದುಬಿಟ್ಟು ಎಲ್ಲರೂ ಕೂಡ ಅಸೆಪ್ಟ್ ಆಗಬೇಕು ಅಂತ ಹೇಳಿದ್ರೆ ಅಂತ ಲಾಜಿಕ್ ಕೂಡ ಸರಿ ಇದೆ ಅಂದರೆ ಕೋರ್ಟ್ ಬಂದುಬಿಟ್ಟು ಇಂದು ನಿಮಗೆ ಆರ್ಡರನ್ನು ಕೂಡ ಪಾಸ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಇನ್ ಕೇಸ್ ಲಾಜಿಕ್ ಇಲ್ಲ, ಏನು ಅಸೆಪ್ಟ್ ಮಾಡಲ್ಲ ಅಂದರೆ ಇನ್ ಕೇಸ್ ಬೇಕಾದರೆ ಮುಂದೆ ಹುಡುಕಿ ಆದರೆ ಆಗಬಹುದು, ಅಥವಾ ಮಾನ್ಯ ನ್ಯಾಯಾಲಯ ಕೂಡ ಒಂದು ಜಡ್ಜ್ಮೆಂಟ್ ಕೂಡ ಬಂದರೂ ಬರ್ಬೋದು. ಬಟ್ ಹೇಳೋಕ್ಕಾಗಲ್ಲ, ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ. ಇದು ಇವತ್ತಿನ ಅಪ್ಡೇಟ್ಸು. ಇದೇ ರೀತಿ ಇಯರಿಂಗ್ ಅಪ್ಡೇಟ್ಸ್ ಕೂಡ ಬರುತ್ತೆ ಚಾನಲಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ.